ರಾಜ್ಯಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂತ ಮೂರು ಪಕ್ಷಗಳು ಚದುರಂಗದಾಟಕ್ಕೆ ಈಗ ಸಜ್ಜಾಗಿದ್ದು ಅಂಕಿ ಅಂಶಗಳನ್ನು ಲೆಕ್ಕ ಹಾಕಿ ನೋಡಿದ್ರೆ ಮೂರು ಪಕ್ಷಗಳಲ್ಲೂ ಮಿಂಚಿನ ಬೆಳವಣಿಗೆ ನಡೆಯೋದು ಗ್ಯಾರಂಟಿ ಅನ್ನೋದು ಈಗ ಸ್ಪಷ್ಟವಾಗಿದೆ ಈ ಚದುರಂಗದಾಟದಲ್ಲಿ ಗೆಲ್ಲಲು ಕೈ ನಾಯಕರು ಕೂಡ ಸರ್ವಸನ್ನದರಾಗಿದ್ದು ಮಾಜಿ ಸಿಎಂ ಸಿದ್ದು ಫುಲ್ ಬಿಜಿ ಆಗಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ರಾಜ್ಯಸಭಾ ಚುನಾವಣೆಗೆ ಮೂರು ಪಕ್ಷಗಳಿಂದ ಯಾವ ಸ್ಟ್ರಾಟಜಿ ವರ್ಕ್ ಔಟ್ ಆಗುತ್ತೆ ಅನ್ನೋದು ಬಾರಿ ನಿಗೂಢವಾಗಿದೆ ಅಂಕಿ ಸಂಖ್ಯೆಗಳನ್ನು ತಾಳೆ ಮಾಡಿ ನೋಡಿದ್ರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದಲ್ಲಿ ಅಂದುಕೊಂಡಂತೆ ಗೆಲ್ಲಲು ಸಾಧ್ಯವಿಲ್ಲ ಆದರೆ ಮೂರು ಪಕ್ಷದ ನಾಯಕರು ನಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ಬಾರಿ ವಿಶ್ವಾಸದಲ್ಲಿ ಇರೋದು ಬಾರಿ ಕುತೂಹಲ ಮೂಡಿಸಿದೆ संपूर्ण विश्वास अदे रीति इन क्षेत्र आय्के स्पर्धे जन नूर जिते ये रीतल कांग्रेस टीके ಕೈಪಾಳ್ಯದಲ್ಲಂತೂ ರಾಜ್ಯಸಭಾ ಎಲೆಕ್ಷನ್ ಬಾರಿ ಸಂಚಲನ ಮೂಡಿಸಿದೆ ಅದರಲ್ಲೂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಬಾರಿ ಸಂಚಲನ ಮೂಡಿಸುತ್ತಿದ್ದಾರೆ ಒಂದು ಕಡೆ ತಮ್ಮ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಮುಂದಿನ ಚುನಾವಣೆಯಲ್ಲಿ ತಮ್ಮ ಪವರ್ ತೋರಿಸೋದಕ್ಕೆ ಸಿದ್ದು ಸಿದ್ದರಾಗ್ತಿದ್ದಾರೆ ಅನ್ನೋ ಮಾತು ಕೇಳಿಬರ್ತಿದೆ ಈ ಬಗ್ಗೆ ಮಾತನಾಡಿರುವ ಸಿದ್ದು ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ನಮಗಿದೆ ನಮ್ಮ ಬಳಿ 25 ಹೆಚ್ಚುವರಿ ಮತಗಳಿವೆ ಎರಡನೇ ಪ್ರಾಶಸ್ತ್ಯದ ಮತಗಳು ನಮಗೆ ಬೀಳುತ್ತವೆ ಜೆಡಿಎಸ್ ಮತ್ತು ಬಿಜೆಪಿ ಅವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮಗೆ ಮತ ಹಾಕುತ್ತಾರೆ ನಾವು ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿರುವುದರಿಂದ ಜೆಡಿಎಸ್ ಪಕ್ಷದ ಮತಗಳು ನಮಗೆ ಸಿಗುತ್ತವೆ ಎಂಬ ನಂಬಿಕೆ ಇದೆ ಎಂದು ಹೇಳಿಕೆ ಕೊಟ್ಟಿರೋದು ರಾಜಕೀಯ ವಲಯದಲ್ಲಿ ಭಾರಿ ಬಿರುಗಾಳಿ ಮೂಡಿಸಿದೆ ಬಿಜೆಪಿ ಗೆಲ್ಲಬಾರದು ಎಂಬ ಉದ್ದೇಶ ಕುಮಾರಸ್ವಾಮಿಗೆ ಇದ್ದರೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ನಿವೃತ್ತಗೊಳಿಸಿ ನಮಗೆ ಬೆಂಬಲಿಸಲಿ ದೇವೇಗೌಡರು ರಾಜ್ಯಸಭೆಗೆ ಸ್ಪರ್ಧೆ ಮಾಡಿದಾಗ ನಾವು ಅಭ್ಯರ್ಥಿ ದೇವೇಗೌಡರು ಗೆದ್ದು ಬರಲಿ ಬಿಜೆಪಿ ಗೆಲ್ಲಬಾರದು ಎಂದು ಹಾಕಿರಲಿಲ್ಲ ಜೆಡಿಎಸ್ನ 37 ಜನ ಶಾಸಕರಿದ್ದರು ನಾವು ಕುಮಾರಸ್ವಾಮಿಗೆ ಬೆಂಬಲ ನೀಡಿದ್ವಿ ಕೋಮುವಾದಿ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಬೆಂಬಲಿಸದೆ ಹೋದರೆ ದೇವೇಗೌಡರು ಪ್ರಧಾನಿಯಾಗುತ್ತಿದ್ದರ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪಾರ್ಟಿಯ ಒಂದು ರೂಪರೇಷೆಗಳನ್ನು ನಾನು ಸಿದ್ಧ ಮಾಡಿದ್ದೇನೆ ಈ ರೈತರ ಬದುಕಿಗೆ ಯಾವ ರೀತಿಯ ಯೋಜನೆ ಕೊಡ್ತಾ ಇದ್ದೇವೆ ಅದಷ್ಟೇ ಅಲ್ಲ ನನ್ನ ತಾಯಂದಿರಿಗೆ ಹಳ್ಳಿ ಹಳ್ಳಿಗಳಲ್ಲಿ ನಿಮ್ಮ ಬದುಕಿಗೆ ಕೆಲವು ವೃತ್ತಿಗಳನ್ನು ಯಾವ ರೀತಿ ನೀವು ಮಾಡಬಹುದು ಬುದ್ಧಿವಂತ ಹೆಣ್ಣು ಮಕ್ಕಳು ನಿಮ್ಮ ಹಳ್ಳಿಗಳಲ್ಲಿ ಕನಿಷ್ಠ 10 ಜನ ನಿಮ್ಮ ಮಹಿಳೆಯರಿಗೆ ನೀವು ಉದ್ಯೋಗ ಕೊಟ್ಟು ಆ ಕುಟುಂಬಗಳ ಬದುಕನ್ನ ಇವತ್ತು ಉತ್ತಮವಂತ ಪರಿಸ್ಥಿತಿಗೆ ತರಲಿಕ್ಕೆ ಮಹಿಳೆಯರಿಗೆ ಜವಾಬ್ದಾರಿ ಕೊಡತಕ್ಕಂತ ಕಾರ್ಯಕ್ರಮ ಯುವಕರಿಗೆ ಉದ್ಯೋಗ ಪ್ರತಿ ಕುಟುಂಬಕ್ಕೆ ಒಂದು ಮನೆ ಈ 5 ಕಾರ್ಯಕ್ರಮಗಳನ್ನು ತರಬೇಕು ಅಂತಕಂತದ್ದು ನಮ್ಮ ಒಂದು ಯೋಜನೆಗಳೇನಿದೆ ಜುಲೈ ತಿಂಗಳಿಂದ ನಿಮ್ಮ ಮನೆ ಮನೆಗೆ ಆ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನನ್ನ ಮೇಲೆ ವಿಶ್ವಾಸ ಇದ್ರೆ ಜಾತಿಯ ವ್ಯಾಮೋಹವಿತ್ತು ಒಂದು ಬಾರಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕುಟುಂಬದ ಜೀವನಕ್ಕೆ ಒಂದು ಒಳ್ಳೆಯ ಉತ್ತಮವಾದಂತ ಅಡಿಪಾಯವನ್ನು ಹಾಕಲಿಕ್ಕೆ 5 ವರ್ಷದ ಸರ್ಕಾರವನ್ನ ಸ್ವತಂತ್ರವಾಗಿ ಯಾರ ಹಂಗಿಲ್ಲದೆ ಕೆಲಸವನ್ನು ಮಾಡತಕ್ಕಂತ ಅವಕಾಶ ಕೊಟ್ರೆ ಈ 5 ಕಾರ್ಯಕ್ರಮಗಳನ್ನ ನಿಮಗೆ ನಾನು ಪ್ರತಿ ಕುಟುಂಬಕ್ಕೆ ಕೊಡದೇ ಇದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಮತ ಕೇಳಲಿಕ್ಕೆ ಬರೋದಿಲ್ಲ ಈ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ಅಂತಕಂತ ಸವಾಲು ಬಿಜೆಪಿಯ ವ್ಯಾಪಾರಿಗಳಿದ್ದೀರಿ ನಮ್ಮ ಕಾಲದಲ್ಲಿ ಬಡವರು ಬಂದು ಅಂತಕಂತ ಇನ್ನು ಕಾಂಗ್ರೆಸ್ಗೆ ಕೈಕೊಟ್ಟ ತೆನೆ ಹೊತ್ತ ಶಿಷ್ಯ ಸಿಎಂ ಇಬ್ರಾಹಿಂ ವಿರುದ್ಧ ಹಿಗ್ಗಾಮುಗ್ಗಾ ಜಾಡಿಸಿದ್ರು ಸಿದ್ದರಾಮಯ್ಯ
ಇಬ್ರಾಹಿಂಗೆ ಮಾನ ಮರ್ಯಾದೆ ಇಲ್ಲ, ಪರಿಷತ್ ಸದಸ್ಯ ಮಾಡ್ತೀನಿ ಅಂದಿದ್ರು, ಈಗ ಮಾಡಿದ್ರ? ಇಬ್ರಾಹಿಂ ನಾಮಕ ವಾಸ್ತೆಗೆ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ. ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು ಅಷ್ಟೇ. ಅವರ ಬಗ್ಗೆ ಇನ್ನೇನು ಹೇಳೋದು? ಕಾಂಗ್ರೆಸ್ ಪಕ್ಷ ದಲಿತರು ಮತ್ತು ಸಂವಿಧಾನಕ್ಕೆ ಬದ್ಧತೆ ಇರುವ ಪಕ್ಷ. ನಮ್ಮ ಆಡಳಿತದ ಕಾಲದಲ್ಲೇ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಎಂದು ಕಾನೂನು ತಂದಿದ್ದು. ಸರ್ಕಾರಿ ಟೆಂಡರ್ಗಳಲ್ಲಿ ಮೀಸಲಾತಿ ತಂದಿದ್ದು, ಬಡ್ತಿ ಮೀಸಲಾತಿಯನ್ನ ಉಳಿಸಿದ್ದು ನಾವು. ನಮಗೆ ದಲಿತರ ಕಾಳಜಿ ಬಗ್ಗೆ ಯಾರು ಹೇಳಿಕೊಡೋದು ಬೇಡ ಅಂತ ಸಿದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆಯಾಗಿ ರಾಜ್ಯಸಭೆಗೆ 10ರಂದು ಎಲೆಕ್ಷನ್ ನಡೆಯಲಿದ್ದು, ಯಾರ ಯಾರ ಭವಿಷ್ಯ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ನಡೆದ್ರೆ ನಾಯಕರ ಭವಿಷ್ಯಕ್ಕೆ ಕಂಟಕ ತಪ್ಪಿದಲ್ಲು ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ರಾಜ್ಯಸಭೆಯ ಚುನಾವಣೆಯ ನಂತರ ಮೂರು ಪಕ್ಷದಲ್ಲೂ ಭಾರಿ ಸಂಚಲನ ಮೂಡಿಸುತ್ತಾ ಯಾವ ಯಾವ ಪಕ್ಷದ ಕಡೆ ಯಾವ ಯಾವ ನಾಯಕರು ಹೋಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು ನ್ಯೂಸ್. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.